ಗ್ಯಾರಂಟಿ ಜಾರಿ ಮಾಡದಿದ್ರೆ ಕಾಂಗ್ರೆಸ್ಗೆ ಕಂಟಕ ಫೇಕ್ಸ್. ರಾಜ್ಯಾದ್ಯಂತ ಹೋರಾಟಕ್ಕೆ ಜೆಡಿಎಸ್ ಪ್ಲಾನ್. 3 ತಿಂಗಳ ಟೈಮ್, ಆಮೇಲೆ ನೋಡ್ತೀರಿ ಎಂದು ಕುಮಾರಸ್ವಾಮಿ ವಾರ್. ಎಸ್, ವಿಶ್ವ ಇಡೀ ರಾಜ್ಯಾದ್ಯಂತ ಈಗ 5 ಗ್ಯಾರಂಟಿಗಳದೇ ಚರ್ಚೆ. ಎಲೆಕ್ಷನ್ಗೂ ಮುನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು, ಈಗ ಮಾಡ್ತಿರೋದೇನು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಮೊದಲನೇ ಏನು ಗ್ಯಾರಂಟಿ, ಗೃಹಲಕ್ಷ್ಮಿ ಅಂದರೆ ಮನೆಯೊಡತಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಇನ್ನೂ ಮತ್ತೊಂದು ಗ್ಯಾರಂಟಿ, 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ದು. 3ನೇ ಗ್ಯಾರಂಟಿ, ಪದವೀಧರರಿಗೆ 3000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1.5 ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಅದಾದಮೇಲೆ 10 ಕೆಜಿ ಅಕ್ಕಿ. ಮತ್ತೊಂದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ. ಸೊ ಇದುವರೆಗೂ ಕೂಡ ಯಾವುದು ಕೂಡ ಜಾರಿ ಆಗಿಲ್ಲ. ಬಟ್ ಜಾರಿ ಮಾಡ್ತೀವಿ ಅಂತ ಅಧಿಕೃತವಾಗಿ CM ಸಿದ್ದರಾಮಯ್ಯನವರು, DK ಶಿವಕುಮಾರ್ DCM ಕೂಡ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಅದನ್ನ ಟ್ವೀಟ್ ಮಾಡಿದೆ, ಜಾರಿ ಮಾಡೇ ಮಾಡ್ತೀವಿ ಅಂತ. ಈಗಾಗಲೇ ಹಣಕಾಸು ಇಲಾಖೆ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಈ ಹಿಂದೆ ಹೇಳಿದ ಹೇಳಿಕೆಗಳಿಗೂ ಈಗ ಹೇಳ್ತಿರೋ ಹೇಳಿಕೆಗಳಿಗೂ ಡಿಫ್ರೆನ್ಸ್ ಇದೆ. ಕುಮಾರಸ್ವಾಮಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ, ನನಗೂ ಫ್ರೀ ನಿಮಗೂ ಫ್ರೀ, 200 ಯೂನಿಟ್ವರೆಗೂ ಕೂಡ ನನಗೂ ಫ್ರೀ ನಿಮಗೂ ಫ್ರೀ, ಮದೇಪ್ಪ ಅವರಿಗೆ ನಿಮಗೂ ಫ್ರೀ ನಿಮಗೂ ಫ್ರೀ, ಹೀಗೆ ವೇದಿಕೆ ಮೇಲೆ ಇದ್ದವ್ರಿಗೆಲ್ಲರೂ ಕೂಡ ನಿಮಗೆಲ್ಲರಿಗೂ ಫ್ರೀ 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 ಅಂತ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಅಂತ ಹೇಳ್ತಿದ್ರು. ಇವತ್ತು ಯಾಕೆ ಜಾರಿ ಮಾಡಲಿಲ್ಲ ಆಗಿದ್ರೆ? ಈಗ ಅದಕ್ಕೆ ಷರತ್ತುಗಳ ಅನ್ವಯ ಅಂತ ಹೇಳ್ತೀವಲ್ವ, ಯಾವುದೋ ಒಂದು ಆ್ಯಡ್ ಕೊಡಬೇಕಾದ್ರೆ ಸಣ್ಣದಾಗಿ, ಏನೋ ಒಂದು ಆಫರ್ ಕೊಡಬೇಕಾದ್ರೆ, ಈಗ ಮಾಲು ಎಲ್ಲ ಒಂದು ಅಂಗಡಿಗೆ ಹೋದಾಗ ಆಫರ್ ಕೊಡಬೇಕಾದ್ರೆ ಷರತ್ತುಗಳ ಅನ್ವಯ ಅಂತ ಸಣ್ಣದಾಗಿ ಬರೀತಾರೆ, ಕಾಣದಿಲ್ಲ ಅದು. ಆ ಥರ ಕಾಂಗ್ರೆಸ್ನವರು ಈಗ ತಾವು ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳಿಗೆ ಷರತ್ತುಗಳ ಅನ್ವಯ ಅನ್ನೋ ಥರ ಒಂದೊಂದೇ ಷರತ್ತಾಗ್ತಾ ಇದ್ದಾರೆ. ಎಲ್ಲ ಪದವೀಧರರಿಗೆ, ಡಿಗ್ರಿ ಮಾಡಿದವ್ರಿಗೆ, BA BSc BCOM MCOM MBBS ಇಂಜಿನಿಯರಿಂಗ್ ಎಲ್ಲ ಯಾರೇ ಮಾಡಿದ್ರು ಕೂಡ ಅವರಿಗೆ 3000 ರೂಪಾಯಿ ಕೊಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದರು, ಎಲ್ಲರೂ ಹೇಳಿದರು. ಅದೇ ಸರ್ಕಾರ ಬಂದಮೇಲೆ ಏನು ಹೇಳ್ತಿದ್ದೀರಾ ನೀವು? 2022-23 ಸಾಲಿನಲ್ಲಿ ಪಾಸ್ ಆದವ್ರಿಗೆ ಮಾತ್ರ ನಾವು ಕೊಡ್ತೀವಿ ಅನ್ನೋ ಒಂದು ಷರತ್ತನ್ನು ಹಾಕ್ತಾ ಇದ್ದೀರಾ, ಇದು ಮೋಸ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಹೆಣ್ಮಕ್ಕಳಿಗೆ. ಇವತ್ತು ಮಾಮೂಲಿ ಬಸ್ ಅಂತ ಹೇಳಿದಿರ, ಎಕ್ಸ್ಪ್ರೆಸ್ ಇಲ್ಲ, ಡಿಲೆಕ್ಸ್ ಇಲ್ಲ, ರಾಜಹಂಸ ಇಲ್ಲ, ವೋಲ್ವೋ ಇಲ್ಲ, ಇದು ಮೊದಲೇ ಹೇಳಬೇಕಾಗಿತ್ತು, ಜನರನ್ನು ಮೂರ್ಖನಾಗಿ ಮಾಡಿದ್ದೀರ ನೀವು ಅಂತ ಕುಮಾರಸ್ವಾಮಿ ಅವರ ವಾದ. ಆಮೇಲೆ ಮನೆ ಹಿಡಿದಿಗೆ 2000 ರೂಪಾಯಿ ಕೊಡ್ತೀವಿ ಅಂತ. ಈಗಾಗಲೇ ಆಹಾರ ಇಲಾಖೆಯಲ್ಲಿ ಎಲ್ಲ BPL ಕಾರ್ಡ್ ಹೋಲ್ಡರರ ಮಾಹಿತಿ, ಅವರ ಹೆಸರು, ಅವರ ಊರು, ಅವರ ಫೋನ್ ನಂಬರ್ ಸಹಿತವಾಗಿ ದಾಖಲಾಗಿದೆ. ಅದನ್ನು ಮತ್ತೆ ಮಾಹಿತಿಯ ಸಂಗ್ರಹದ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಾನೇ ಈಗ ಆಹಾರ ಪಡಿತರ ಚೀಟಿ ಆಹಾರ ಇಲಾಖೆಗೆ ಹೋಗಿ ನಾನು ಹುಡುಕಿದ್ರೆ ಎಲ್ಲರ ಏನು ರೇಷನ್ ಕಾರ್ಡ್ ಡೀಟೇಲ್ಸ್ ಸಿಕ್ಬಿಡುತ್ತೆ ನನಗೆ. ಅದು ಸರ್ಕಾರ ದಾಖಲೆ ಇದೆ ಈಗಾಗಲೇ, ಯಾಕೆ ಕೊಡ್ತಿಲ್ಲ ನೀವು? ಈಗ ನೀವು ಯಾಕೆ ಅನೌನ್ಸ್ ಮಾಡ್ತಿಲ್ಲ? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕು. ಸೊ ಇನ್ನೂ 3 ತಿಂಗಳು ನೋಡ್ತೀವಿ. 3 ತಿಂಗಳೊಳಗಡೆ ಜಾರಿ ಆಗಲಿಲ್ಲ ಅಂದರೆ ಎಲ್ಲ ತಾಲೂಕು ಮಟ್ಟದಲ್ಲಿ JDS ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದೊಂದು ಅವಕಾಶ JDSಗೆ, JDS ಕಾರ್ಯಕರ್ತರು, JDS ನಾಯಕರು ಇದನ್ನು ಪರಿಶೀಲನೆ ಮಾಡಿಕೊಂಡು, ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜಾರಿಯಾಗಿದೆ ಜಾರಿಯಾಗಿಲ್ಲ ನೋಡಿಕೊಂಡು ಹೋರಾಟ ಕಿಳಿಬೇಕು ಅಂತ ಕುಮಾರಸ್ವಾಮಿ ಅವರು ಕರೆಯನ್ನು ಕೊಟ್ಟಿದ್ದಾರೆ JDS ಕಾರ್ಯಕರ್ತರಿಗೆ ಇವತ್ತಿನ ಸಮಾವೇಶದಲ್ಲಿ. ಸೊ JDS ಕುಮಾರಸ್ವಾಮಿ ಅವರು ವಿಶೇಷವಾಗಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಗುನ್ನ ಇಡೋದಕ್ಕೆ ಕಾಯ್ತಾ ಇದ್ದಾರೆ. ನೋಡೋಣ, ಇನ್ನೊಂದು 2-3 ತಿಂಗಳು ನೋಡೋಣ, ಆಮೇಲೆ ನೋಡೋಣ ನಮ್ಮ ಹೋರಾಟ ಹೇಗಿರುತ್ತೆ. ಕಾಂಗ್ರೆಸ್ ಗ್ಯಾರಂಟಿಗಳು ನೋಡಿ ಜನ ವೋಟ್ ಹಾಕಿದ್ದಾರೆ, ನೋ ಡೌಟ್. ಇವತ್ತು ಗ್ಯಾರಂಟಿಯನ್ನು ಯೋಜನೆಯನ್ನು ಜಾರಿ ಮಾಡಲಿಲ್ಲ ಅಂದರೆ ಅದೇ ಜನ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರೆ ಅಂತ ತೀಕ್ಷ್ಣವಾಗಿ ಮಾತನಾಡಿದ್ದಾರೆ. ಬೇಗ ಜಾರಿ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಕಾಂಗ್ರೆಸ್ ಗೌರ್ಮೆಂಟ್ ಯಾವತ್ತು ಹೇಗೆ ಜಾರಿ ಮಾಡುತ್ತೆ, ಮುಂದೆ ಅದನ್ನು ಹೇಗೆ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ JDS ಮತ್ತು ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ರೂಪುರೇಷೆಗಳನ್ನು ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತಾ, ಜಾರಿ ಮಾಡಲಿಲ್ಲ ಅಂದರೆ ಕುಮಾರಸ್ವಾಮಿ ಅವರು ಹೋರಾಟ ಫಲ ಕೊಡುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.